ಲಂಗ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರ್, ಪ್ಯಾಂಕ್ರೆಟಿಕ್ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್, ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಲುಕೀಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್, ಲ್ಯಾರಿಂಗ್ಸ್ ಅಂದರೆ ಥ್ರೋಟ್ ಕ್ಯಾನ್ಸರ್, ಇವೆಲ್ಲನೂ ಸ್ಮೋಕಿಂಗಿಂದ ಬರಬಹುದು. ಆದರೆ ಎಷ್ಟೊಂದು ಕ್ಯಾನ್ಸರ್ಗಳು ಬೇರೆ ಏನೂ ಕಾರಣ ಇಲ್ಲದೆ ಬರ್ಬೋದು. ಈಗ ಕ್ಯಾನ್ಸರ್ ಬಂದಿರೋಂಥವ್ರು ಭಾಳಷ್ಟು ಸತಿ ನನ್ನ ಕಾಮನ್ ಕ್ವೆಶ್ಚನ್ ಅವ್ರು ಕೇಳೋದು ಏನಂದರೆ, ನನಗೆ ಯಾಕೆ ಬಂತು ಕ್ಯಾನ್ಸರು, ನಾನು ತಂಬಾಕು ತಿಂದಿಲ್ಲ ಯಾವತ್ತು, ಸ್ಮೋಕಿಂಗ್ ಮಾಡಿಲ್ಲ, ನಾನು ವೆಜಿಟೇರಿಯನ್ನು, ನಾನು ಚೆನ್ನಾಗೇ ಇದ್ದೆ, ಆರೋಗ್ಯವಾಗಿದ್ದೆ, ನನಗೆ ಯಾಕೆ ಬಂತು ಅಂತ ಕೇಳ್ತಾರೆ. ಸೊ ಅದಕ್ಕೆ ಭಾಳಷ್ಟು ಸತಿ ನಮಗೆ ಇದಕ್ಕೆ ಸದ್ಯಕ್ಕೆ ಏನೂ ಉತ್ತರ ಇರೋದಿಲ್ಲ. ಕೆಲವು ಕ್ಯಾನ್ಸರ್ಗಳು ನಮ್ಗೆ ಗೊತ್ತಿರೋದು ಅದು ಟೊಬ್ಯಾಕೋಯಿಂದ ಬರುವಂಥದ್ದು, ಇಲ್ಲ ಸ್ಮೋಕಿಂಗ್ ಇರ್ಬೋದು ಅಥವಾ ಗುಟ್ಕಾ ಇರ್ಬೋದು, ಪಾನ್ ಇರ್ಬೋದು, ಅದರಿಂದ ಬರೋದೇ ಗೊತ್ತಿದೆ ನಮಗೆ. ಲಂಗ್ ಕ್ಯಾನ್ಸರು, ಸ್ಟಮಕ್ ಕ್ಯಾನ್ಸರ್, ಪ್ಯಾಂಕ್ರೆಟಿಕ್ ಕ್ಯಾನ್ಸರ್, ಕೊಲಾನ್ ಕ್ಯಾನ್ಸರ್, ಯೂರಿನರಿ ಬ್ಲ್ಯಾಡರ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಲುಕೀಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್, ಲ್ಯಾರಿಂಗ್ಸ್ ಅಂದರೆ ಥ್ರೋಟ್ ಕ್ಯಾನ್ಸರ್, ಇವೆಲ್ಲನೂ ಸ್ಮೋಕಿಂಗಿಂದ ಬರಬಹುದು. ಆದರೆ ಸ್ಮೋಕಿಂಗ್ ಮಾಡಿದವ್ರು ಎಲ್ರಿಗೂ ಬರುತ್ತೆ ಅಂತಲ್ಲ, ಸ್ಮೋಕಿಂಗ್ ಮಾಡದೇ ಇದ್ದರೆ ಬರೋದೇ ಇಲ್ಲ ಅಂತಲ್ಲ. ಸ್ಮೋಕಿಂಗ್ ಇದು ನಾವು ಕ್ಯಾನ್ಸರಲ್ಲಿ ನಾವು ಯಾವಾಗಲೂ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳೋದಿಲ್ಲ, ಇದರಿಂದ ಅದು ಬಂತು ಅಂತ ಹೇಳೋದಿಲ್ಲ. ಇದು ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಸ್ಮೋಕಿಂಗ್ ಇರೋರಿಗೆ ಕ್ಯಾನ್ಸರ್ ಬರೋ ಸಾಧ್ಯತೆ ಭಾಳಷ್ಟು ಪಟ್ಟು ಜಾಸ್ತಿ. ಸೊ ಓರಲ್ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ಬಾಯಿನ ಕ್ಯಾನ್ಸರು ಟೊಬ್ಯಾಕೋಯಿಂದನೇ ಸಾಧಾರಣವಾಗಿ ಬರೋದು, ಲಂಗ್ ಕ್ಯಾನ್ಸರು ಅಷ್ಟೇ. ಆದರೆ ಎಷ್ಟೊಂದು ಕ್ಯಾನ್ಸರ್ಗಳು ಬೇರೆ ಏನೂ ಕಾರಣ ಇಲ್ಲದೆ ಬರ್ಬೋದು. ಈಗ ಸ್ತನದ ಕ್ಯಾನ್ಸರ್ ಉದಾಹರಣೆಗೆ, ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು 90-95% ಜನಕ್ಕೆ ಏನೂ ಕಾರಣ ಇಲ್ಲದೆ ಬರುತ್ತೆ. ಅಂದರೆ ಅವ್ರಿಗೆ ಯಾವುದು ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ, ಅವ್ರು ಯಾವುದು ಸ್ಮೋಕಿಂಗ್ ಹಿಸ್ಟ್ರಿ ಇರೋದಿಲ್ಲ, ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರೋದಿಲ್ಲ ಅಂಥದ್ರಲ್ಲೂ ಬರ್ಬೋದು. ಇವೆಲ್ಲ ಸ್ಪೊರಾಟಿಕ್ ಕ್ಯಾನ್ಸರ್ಸ್ ಅಂತ. 5-10% ಕ್ಯಾನ್ಸರ್ಗಳು, ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರು, ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಅಂದರೆ ತಾಯಿಗಿತ್ತು, ಅಜ್ಜಿಗಿತ್ತು, ತಂಗಿಗಿತ್ತು, ಅಕ್ಕಂಗಿತ್ತು, ಸಣ್ಣ ವಯಸ್ಸಲ್ಲಿತ್ತು, ಆ ಥರ ಇದ್ದಾಗ ಅದು ಹೆರಿಡಿಟರಿ ಕ್ಯಾನ್ಸರ್ಸ್ ಇನ್ನೋದು ಇರುತ್ತೆ. ಆದರೆ ಮೆಜಾರಿಟಿ ಕ್ಯಾನ್ಸರ್ಸ್ಗೆ ಯಾವುದು ನಾವು ಜಾತಿಗೆ ಬಂತು ಅಂತ ಕಂಡುಹಿಡಲಿಕ್ಕಾಗೋದಿಲ್ಲ. ಈ ಸೊ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು, ನಾನೇನು ತಪ್ಪು ಮಾಡಿದ್ನ ಅದರಿಂದ ಬಂತ, ಅಥವಾ ಏನಾದ್ರು ಮಾಡಿದ್ರೆ ಬರ್ತಿರ್ಲಿಲ್ವಾ, ಏನಾದ್ರು ಮಾಡಿದ್ದಿದ್ರೆ ಅದನ್ನು ತಡೆಗಟ್ಟಿಸ್ಬೋದಾಗಿತ್ತ. ಅದಕ್ಕೆ ಭಾಳಷ್ಟು ಸತಿ ಏನೂ ಉತ್ತರ ಇರೋದಿಲ್ಲ. ಸೊ ಹಾಗಾಗಿ ನಾವು ಬರಬಾರ್ದು ಅನ್ನೋದಕ್ಕೆ ಮತ್ತೆ ಏನು ಮಾಡಬೇಕು, ಏನು ಮಾಡ್ಬೋದು? ಒಂದು, ಎಲ್ಲದಕ್ಕಿಂತ ಮುಖ್ಯ, ಯಾವುದೇ ರೀತಿಯಲ್ಲಿ ತಂಬಾಕು ಸೇವನೆ, ಸ್ಮೋಕಿಂಗ್ ಆಗಲಿ, ಚೂಯಿಂಗ್ ಆಗಲಿ, ಪಾನ್ ಆಗಲಿ, ಯಾವುದನ್ನು ಉಪಯೋಗಿಸ್ಕೂಡ್ದು. ನಶಾ, ಸ್ನಫ್, ಯಾವುದು ಉಪಯೋಗಿಸ್ಕೂಡ್ದು. ಎರಡನೇದು, ಆ್ಯಕ್ಟಿವ್ ಹೆಲ್ದಿ ಲೈಫ್ ಸ್ಟೈಲ್, ಅಂದರೆ ನಮ್ಮ ವೆಯ್ಟ್ ನಾರ್ಮಲಲ್ಲಿ ಮೇಂಟೈನ್ ಮಾಡ್ಕೋಬೇಕು, ತೂಕನ. ಮೂವ್ಮೆಂಟ್ ಅಂದರೆ ಆ್ಯಕ್ಟಿವ್ ಆಗಿ ಓಡಾಡಬೇಕು, ಎದ್ದು ಓಡಾಡಬೇಕು, ವ್ಯಾಯಾಮ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು, ಆದಷ್ಟು ರಿಫೈನ್ಡು ಪ್ರೊಸೆಸ್ಡ್ ಫುಡ್ನ ಕಮ್ಮಿ ಮಾಡಬೇಕು, ಹಣ್ಣು ತರಕಾರಿ ಹೆಚ್ಚು ತಿನ್ನಬೇಕು. ಇಷ್ಟು ಮಾಡಿದ್ರೆ ಸಾಧಾರಣವಾಗಿ ನಾವು ಕ್ಯಾನ್ಸರ್ಸ್ನ ಪ್ರಿವೆಂಟ್ ಮಾಡ್ಬೋದು. ಕೆಲವು ವ್ಯಾಕ್ಸಿನೇಷನ್ಗಳು ಅಂದರೆ ಇವಾಗಲೂ ಅದರಲ್ಲೂ ಸರ್ವೈಕಲ್ ಕ್ಯಾನ್ಸರ್, ಹೆಣ್ಮಕ್ಳಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ 9 ವರ್ಷದಿಂದ 11 ವರ್ಷದ ಒಳಗಡೆ ನಾವು ಅದು ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಅಂದರೆ ಆ್ಯಂಟಿ HPV ವ್ಯಾಕ್ಸಿನ್ ಕೊಟ್ಟರೆ ಆ ಸರ್ವೈಕಲ್ ಕ್ಯಾನ್ಸರ್ ಈಗ ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಇರ್ತಾ ಇತ್ತು ಮೊದಲು, ಈಗ ಕಮ್ಮಿ ಹಾಕ್ಕೊಂಡು ಬರ್ತಾ ಇದೆ. ಅಂಥ ಕ್ಯಾನ್ಸರ್ಸ್ನ ಪ್ರಿವೆಂಟ್ ಮಾಡ್ಬೋದು. ಅದು ಬಿಟ್ಟರೆ ನೋ ಟೊಬ್ಯಾಕೋ, ಹೆಲ್ದಿ ಲೈಫ್ ಸ್ಟೈಲ್, ಆ್ಯಕ್ಟಿವ್, ಗುಡ್ ಫುಡ್, ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್, ಇದನ್ನು ನೋಡಿಕೊಂಡಿದ್ರೆ ಬಹಳಷ್ಟು ಕ್ಯಾನ್ಸರ್ಗಳು ಬರೋದಿಲ್ಲ. ಅಪರೂಪಕ್ಕೆ ಕೆಲವು ಕ್ಯಾನ್ಸರ್ಗಳಿಗೆ ನಾವು ಕಾರಣ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್, ಸಣ್ಣ ವಯಸ್ಸಲ್ಲಿ ರೇಡಿಯೇಷನ್ಗೆ ಏನಾದರೂ ಎಕ್ಸ್ಪೋಜರ್ ಆಗಿದ್ದರೆ ಅವ್ರಿಗೆ, ಈಗ ಚೆರ್ನೋಬಿಲ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಆಗಿತ್ತು ಅದೇ ಥರ, ಅಥವಾ ಏನಾದರೂ ರೇಡಿಯೋಥೆರಪಿ ಸಣ್ಣ ವಯಸ್ಸಲ್ಲಿ ಕೆಲವು ಕಾಯಿಲೆಗೆ ಏನಾದರೂ ತೊಗೊಂಡಿದ್ದರೆ, ಕೆಲವು ಕೆಮಿಕಲ್ಸ್, ಅದರಲ್ಲೂ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಅಂದರೆ ಅವರು ಇಂಡಸ್ಟ್ರಿ ಯಾವುದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದು ಪರ್ಟಿಕ್ಯುಲರ್ ಕೆಮಿಕಲ್ಸ್ಗೆ ಎಕ್ಸ್ಪೋಜರ್ ಆಗ್ತಿದ್ದರೆ, ಕೆಲವು ಮೈನಿಂಗ್ ಇಂಡಸ್ಟ್ರಿ ಸಿಲಿಕಾ ಅಥವಾ ಆಸ್ಬೆಸ್ಟೋಸು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಅವ್ರಿಗೆ ಎಕ್ಸ್ಪೋಸ್ ಆಗ್ತಿದ್ದರೆ, ಈ ಥರದ್ದು ಕೆಲವು ನಾವು ಕಾಸ್ ಆ್ಯಂಡ್ ಎಫೆಕ್ಟ್ ನಾವು ನೋಡ್ತೀವಿ, ಯಾತಕ್ಕೆ ನಾವು ಯಾತಕ್ಕೆ ಬಂದಿರ್ಬೋದು ಇಂಥವ್ರಿಗೆ ಕ್ಯಾನ್ಸರ್ ಅಂತ. ಆದರೆ ನಾನು ಹೇಳ್ದಂಗೆ ಸಾಧಾರಣವಾಗಿ ಮೆಜಾರಿಟಿ ಕ್ಯಾನ್ಸರ್ ಬರಲಿಕ್ಕೆ ಏನೂ ಕಾರಣ ಇರೋದಿಲ್ಲ. ಅದನ್ನು ನಾವು ಯೋಚನೆ ಮಾಡಿ ನಂಗೆ ಯಾಕೆ ಬಂತು, ನಂಗೆ ಯಾಕೆ ಬಂತು ಅಂತ ಮಾಡೋದ್ರಲ್ಲಿ ಅರ್ಥನೂ ಇರೋದಿಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಟೊಬ್ಯಾಕೋ ನೀವು ಉಪಯೋಗಿಸ್ತಾ ಇಲ್ಲ, ಅದರ್ವೈಸ್ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದ್ದರೆ ಅಷ್ಟು ಸಾಕು. ಕ್ಯಾನ್ಸರ್ ಅನ್ನೋದು ಒಂದು ಕಾಯಿಲೆ ಅಲ್ಲ, ಅದು ಬೇರೆ ಬೇರೆ ಗ್ರೂಪ್ ಆಫ್ ಡಿಸೀಸಸ್, ಅದು ಅಂದರೆ ಬೇರೆ ಬೇರೆ ಕಾಯಿಲೆಗಳದೆಲ್ಲ ಸೇರಿಬಿಟ್ಟು ನಾವು ಕ್ಯಾನ್ಸರ್ ಅನ್ನೋದನ್ನು ನಾವು ಅದನ್ನು ಲೇಬಲ್ ಮಾಡ್ತೀವಿ. ಇದು ಒಂದೊಂದು ಅಂಗದಿಂದನೂ ಕ್ಯಾನ್ಸರ್ ಅನ್ನೋ ಅಂಥ ಕಾಯಿಲೆನ ಹುಟ್ಟಬೋದು. ಈಗ ನಮ್ಮ ದೇಶದಲ್ಲಿ ಕಾಮನ್ ಕ್ಯಾನ್ಸರ್ಸ್ ಅಂದರೆ ಹೆಂಗಸರಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರು ಎಲ್ಲದಕ್ಕಿಂತ ಹೆಚ್ಚು. ಅದು ಬಿಟ್ಟರೆ ಗರ್ಭಕೋಶ,
ಯೂಟ್ರಸ್ ಮತ್ತು ಯೂಟ್ರೈನ್ ಸರ್ವಿಕ್ಸ್, ಗರ್ಭಕೋಶದ ಕೆಳಗಿನ ಭಾಗ ಯೂಟ್ರೈನ್ ಸರ್ವಿಕ್ಸ್ದು ಕ್ಯಾನ್ಸರ್ ಇವೆರಡು ಎಲ್ಲದಕ್ಕಿಂತ ಹೆಚ್ಚು. ಗಂಡಸರಲ್ಲಿ ಅದರಲ್ಲೂ ತಂಬಾಕು ಉಪಯೋಗಿಸೋರಲ್ಲಿ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್ ಅಂದರೆ ಬಾಯಿ, ನಾಲಿಗೆ, ಗಂಟ್ಲು, ಧ್ವನಿಪೆಟಿಗೆ ಇರೋದು ಕ್ಯಾನ್ಸರ್ ಹೆಚ್ಚು. ನಾನ್ ಸ್ಮೋಕರ್ಸಲ್ಲಿ ಅಥವಾ ಸ್ಮೋಕರ್ಸಲ್ಲಿ ಕೂಡ ಸ್ಟಮಕ್ ಅಂದರೆ ಹೊಟ್ಟೆ ಕ್ಯಾನ್ಸರ್ ಮತ್ತು ಕರ್ಳಿನ ಕ್ಯಾನ್ಸರ್ ಜಾಸ್ತಿ ಗಂಡಸರಲ್ಲಿ. ಇವೆಲ್ಲ ಕಾಮನ್ ಕ್ಯಾನ್ಸರ್ಸ್. ಆದರೆ ಅಪರೂಪದ ಕ್ಯಾನ್ಸರು ಯಾವುದೇ ಅಂಗದ್ದು ಇರಬಹುದು, ತಲೆಯಿಂದ ಕಾಲು ತನಕ, ಚರ್ಮ ಇರ್ಬೋದು, ಕಣ್ಣಿರ್ಬೋದು, ಮೂಗಿರ್ಬೋದು, ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಲಂಗ್ಸು, ಶ್ವಾಸಕೋಶ, ಅನ್ನನಾಳ, ಯಾವುದೇ ಅಂಗದಿಂದ ಕ್ಯಾನ್ಸರ್ ಬರ್ಬೋದು. ಯೂಶಲಿ ಕ್ಯಾನ್ಸರ್ ಮತ್ತು ಅದಲ್ಲದೆ ಸಾರ್ಕೋಮಾಸ್ ಅಂತ ಬೇರೆ ಟೈಪ್ ಇರುತ್ತೆ, ಅದು ಕ್ಯಾನ್ಸರ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಅದು ಮೂಳೆ ಅಥವಾ ಮಾಂಸದಿಂದ ಬರುವಂಥದ್ದು. ಚರ್ಮದಿಂದ ಕೆಲವು ಬರೋವಂಥದ್ದು ಮೆಲನೋಮಾ ಅಂತ ಹೇಳ್ತೀವಿ. ಮತ್ತು ಬ್ಲಡ್ ಕ್ಯಾನ್ಸರ್ಸ್ಗೆ ಲುಕೀಮಿಯಾ ಅಂತ ಹೇಳ್ತೀವಿ. ಮತ್ತು ಲಿಂಫೋಮಾಸ್ ಅಂತ ಲಿಂಫ್ಯಾಟಿಕ್ ಸಿಸ್ಟಮಿನ ಕ್ಯಾನ್ಸರ್, ಇವೆಲ್ಲನೂ ನಾವು ಕ್ಯಾನ್ಸರ್ ಅಂತಲೇ ನಾವು ಕನ್ಸಿಡರ್ ಮಾಡಿ ಅದರ ಪ್ರಕಾರ ಟ್ರೀಟ್ ಮಾಡ್ತೀವಿ. ಇಷ್ಟು ಬೇರೆ ಬೇರೆ ಥರ ಕ್ಯಾನ್ಸರ್ ಇರೋದ್ರಿಂದ ಈ ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ಕೂಡ ಬಹಳ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರುತ್ತೆ. ಲುಕೀಮಿಯಾ ಅನ್ನೋ ಬ್ಲಡ್ ಕ್ಯಾನ್ಸರ್ಗೆ ಬರೀ ನಾವು ಕೀಮೊಥೆರಪಿ ಮತ್ತು ಸಿಸ್ಟಮಿಕ್ ಥೆರಪಿ ಅಂತ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವು ಕ್ಯಾನ್ಸರ್ಗೆ ನಾವು ಬರೀ ಸರ್ಜರಿ ಅಂದರೆ ಬರೀ ಆಪರೇಷನ್ ಮಾಡಿ ತೆಗಿತೀವಿ, ಆಪರೇಷನ್ ಮಾಡಿ ಗೆಡ್ಡೆ ತೆಗಿತೀವಿ. ಕೆಲವು ಕ್ಯಾನ್ಸರ್ಗೆ ಬರೀ ರೇಡಿಯೇಷನ್ ಕೊಡ್ತೀವಿ ಅಂದರೆ ಅದು ವಿಕಿರಣ. ಕೆಲವು ಕ್ಯಾನ್ಸರ್ಗೆ ಕಾಂಬಿನೇಷನ್ ಅಂದರೆ ಸರ್ಜರಿ ಪ್ಲಸ್ ರೇಡಿಯೇಷನ್ ಅಥವಾ ಸರ್ಜರಿ ಪ್ಲಸ್ ಕೀಮೊಥೆರಪಿ ಅಥವಾ ರೇಡಿಯೇಷನ್ ಪ್ಲಸ್ ಕೀಮೊಥೆರಪಿ, ಕೆಲವ್ರಿಗೆ ಈ ಮೂರು ಕೂಡ. ಇದು ಯಾವ ಕ್ಯಾನ್ಸರು ಎಲ್ಲಿಂದ ಬಂದಿದೆ, ಯಾವ ಹಂತದಲ್ಲಿದೆ, ಪೇಷಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅದರ ಪ್ರಕಾರ ಒಂದೊಂದನ್ನು ಒಬ್ಬೊಬ್ಬರದು ನಾವು ಕ್ಯಾನ್ಸರು ನಾವು ಟ್ರೀಟ್ಮೆಂಟನ್ನು ಟೇಲರ್ ಮಾಡಬೇಕು. ಅಂದರೆ ಇವಾಗ ನಾವು ಎಲ್ಲರಿಗೂ ಬ್ಲ್ಯಾಂಕೆಟ್ ಎಲ್ಲ ಈ ಕಾಯಿಲೆಗೆ ಈ ಟ್ರೀಟ್ಮೆಂಟ್ ಅಂತಿರೋದಿಲ್ಲ, ಪ್ರತಿಯೊಬ್ಬರಿಗೂ ನಾವು ಎಲ್ಲ ಅಸೆಸ್ ಮಾಡಿ ಅವ್ರಿಗೆ ಏನು ಟೇಲರ್ ಮಾಡಿ ಪರ್ಸನಲೈಸ್ಡ್ ಕ್ಯಾನ್ಸರ್ ಕೇರ್ನ ನಾವು ಕೊಡತಕ್ಕದ್ದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.